ಸೊ ನೆಕ್ಸ್ಟ್ ಮುಂದಕ್ಕೆ ಹೋಗೋದಾದ್ರೆ ಇದು ವಿಶೇಷವಾಗಿ ಇದು ಅಮೃತ್ ಕಾಲದ ಮೊದಲ ಬಜೆಟ್ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ. ನಿರ್ಮಲಾ ಸೀತಾರಾಮನ್ ಅವರು ಘೋಷಣೆ ಮಾಡಬೇಕಾದ್ರೂ ಕೂಡ ಬಜೆಟ್ ಏನೋ ಅವರು ಮಂಡಿಸಿದ್ರು, ಆಗಲೂ ಕೂಡ ಅಮೃತ್ ಕಾಲದ ಮೊದಲ ಬಜೆಟ್ ಅಂತ ಹೇಳಿದ್ರು. ಅದಾದ್ಮೇಲೆ ಸಪ್ತರ್ಷಿ ಮಾರ್ಗದರ್ಶನ ಇಟ್ಕೊಂಡು ಈ ಬಜೆಟ್ ಅನ್ನ ರೂಪಿಸಿದೀವಿ ಅಂತ ಹೇಳಿದ್ರು. ಮೋದಿ ಬಜೆಟ್ ಮುಗಿದ ನಂತರ ಮೋದಿ ಕೂಡ ಮಾತನಾಡಿದ್ರು. ಮೋದಿ ಮಾತಾಡಬೇಕಾದ್ರೂ ಕೂಡ ಇದು ಅಮೃತ್ ಕಾಲದ ಮೊದಲ ಬಜೆಟ್ ಅಂದ್ರು. ಸೊ ಏನಪ್ಪ ಅಮೃತ್ ಕಾಲದ ಮೊದಲ ಬಜೆಟ್ ಅಂದ್ರೆ, ಭಾರತ ಸ್ವತಂತ್ರವಾಗಿ 75 ವರ್ಷ ಆಯ್ತು, ಅಮೃತೋತ್ಸವವನ್ನ ಆಚರಿಸ್ಕೊಳ್ತು, ಆಜಾದಿಗೆ ಅಮೃತ್ ಮಹೋತ್ಸವ 75 ವರ್ಷ ಆಗೋಯ್ತು, ಇನ್ನು ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಅಂತ ಕರಿತೀವಿ, ಅಭಿವೃದ್ಧಿ ಪಡೆದ ರಾಷ್ಟ್ರ ಅಂತ ಇನ್ನು ಕರೆಯಲ್ಲ ಭಾರತವನ್ನ. ಮುಂದಿನ 25 ವರ್ಷ ಅಂದ್ರೆ ಭಾರತ ಶತಮಾನೋತ್ಸವವನ್ನ ಆಚರಿಸ್ಕೊಳ್ಬೇಕಾದ್ರೆ, ಸ್ವತಂತ್ರ ಶತಮಾನೋತ್ಸವವನ್ನ ಆಚರಿಸ್ಕೊಳ್ಬೇಕಾದ್ರೆ ಭಾರತ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಆಗ್ಬೇಕು. ಹಾಗಾಗಿ ಇದು ಅಮೃತ್ ಕಾಲ, ಅಮೃತ್ ಕಾಲ ಶುರುವಾಗಿದೆ ಈಗ, ಅಮೃತ್ ಮಹೋತ್ಸವ ಅದರ ಮೊದಲ ಬಜೆಟ್. ಇನ್ನು 25 ವರ್ಷ ನಾವು ಅಮೃತ್ ಕಾಲದ ಬಜೆಟ್ ಅನ್ನ ಮಂಡನೆ ಮಾಡ್ತೀವಿ, ಅದರಲ್ಲಿ ಕೆಲವೊಂದಿಷ್ಟು ಸೂತ್ರ ಏನಿದೆ ಆ ಸೂತ್ರವನ್ನ ಅಳವಡಿಸ್ಕೊಂಡು ಹೋಗ್ತೀವಿ. ಮಧ್ಯವರ್ಗದ ಜನರು, ರೈತರು ಸೇರಿದಂತೆ ಕೆಲವೊಂದಿಷ್ಟು ಯುವ ಸಮೂಹದ ಕನಸುಗಳನ್ನು ನನಸು ಮಾಡೋಕ್ಕೆ ನಾವು ಈ ಬಜೆಟ್ ಅನ್ನ ಮಂಡನೆ ಮಾಡ್ತೀವಿ ಅಂತ ನಿರ್ಮಲಾ ಸೀತಾರಾಮನ್ ಜೊತೆಗೆ ಮೋದಿ ಅವರು ಹೇಳಿದ್ರು. ಆದರೆ ಈ BJP ಹಿರಿಯ ನಾಯಕರು ಸುಬ್ರಹ್ಮಣ್ಯನ್ ಸ್ವಾಮಿ ಬಜೆಟ್ ವಿಚಾರವಾಗಿ ಸರ್ಕಾರ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಒಂದ್ ರೀತಿ ಟ್ವೀಟ್ ಅವರು, ಅವತ್ತು ಗೊತ್ತಲ್ಲ, ಒಂದ್ ರೀತಿ ಸ್ಪೆಷಲ್ ಟ್ವೀಟ್ ಮಾಡ್ತಾರೆ ಅವರು. ಬಜೆಟ್ ಅಥವಾ ದಿನಸಿ ಅಂಗಡಿ ಮಾಲೀಕನ ಬಿಲ್ ರಸೀದಿಯಾ ಅಂತ ಸುಬ್ರಹ್ಮಣ್ಯ ಸ್ವಾಮಿ ವ್ಯಂಗ್ಯವನ್ನ ಮಾಡಿದ್ದಾರೆ. ಆಮೇಲೆ ಇದು ಒಂದು ಮಂಡನೆ ಇದು ದಿನಸಿ ಅಂಗಡಿ ಮಾಲೀಕನ ಬಿಲ್ ತರ ಇದೆ, ಏನೋ ಮಣ್ಣೆ ಆಗಿರೋ ಆಯವ್ಯ ತರ ಅನಿಸ್ತಾ ಇಲ್ಲ. ಒಂದು ಯೋಗ್ಯ ಬಜೆಟ್ ಅನ್ನ ತನ್ನ ಉದ್ದೇಶಗಳು ಏನು ಎಂಬುದನ್ನ ಬಹಿರಂಗಪಡಿಸಬೇಕು. ಅದು GDP ಬೆಳವಣಿಗೆ ದರವಾಗಿದ್ದರೆ, ಹೂಡಿಕೆಯ ಮಟ್ಟ ಮತ್ತು ರಿಟರ್ನ್ಸ್ ದರ ಆದ್ಯತೆಗಳು, ಆರ್ಥಿಕ ತಂತ್ರಗಾರಿಕೆ ಜೊತೆಗೆ ಸಂಪನ್ಮೂಲ ಕ್ರೋಢೀಕರಣಗಳನ್ನು ಬಹಿರಂಗಪಡಿಸಿ ಅಂತ ಸ್ವಾಮಿ ಅವರು ಏನೋ ಒತ್ತಾಯಿಸಿದ್ದಾರೆ. ಅಂದರೆ ಬಜೆಟಲ್ಲಿ ಏನಿಲ್ಲ, ನೀವೇನೋ GDP ಬಾಡಿಪಿ ಅಂತ ಹೇಳ್ತಾರೆ, ಜನಗಳಿಗೆ ಅರ್ಥ ಆಗುತ್ತಾರೆ ಏನು ಅವ್ರಿಗೇನು ಉಪಯೋಗ ಅನ್ನೋದು ಹೇಳಿ, ಅದು ಬಿಟ್ಟು ಬಿಲ್ ಥರ ಇದೆ ಅಷ್ಟೇ, ಏನು ಉಪಯೋಗ ಇಲ್ಲ ಅನ್ನೋ ಥರ ಟೀಕೆ ಮಾಡಿದ್ದಾರೆ. BJPಗರು ಫುಲ್ಲು ಎಲೆಕ್ಷನ್ ಬಜೆಟ್ ಇದು ಸೂಪರ್ ಚೆನ್ನಾಗಿದೆ, ಸಖತ್ತಾಗಿದೆ ಅಂತೆಲ್ಲರೂ ರಿಯಾಕ್ಟ್ ಮಾಡ್ತಾರೆ. ಕರ್ನಾಟಕ ಕೂಡ CM ಬೊಮ್ಮಾಯಿಯವರು ಒಂದು ಟ್ವೀಟ್ ಮಾಡಿ ಧನ್ಯವಾದ ಅಂತ ತಿಳಿಸಿದ್ದಾರೆ ನರೇಂದ್ರ ಮೋದಿ ಅವರಿಗೆ, ಜೊತೆಗೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಏನು ಭದ್ರ ಮೇಲ್ದಂಡ ಯೋಜನೆಗೆ ದುಡ್ಡು ಮಂಜೂರಾತಿ ಮಾಡಿದ್ದಕ್ಕೆ ತುಂಬ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಸಿದ್ದರಾಮಯ್ಯ ಆಮೇಲೆ ರಣದೀಪ್ ಸುರ್ಜೇವಾಲಾ ಎಲ್ಲರೂ ಕೂಡ ಇದು ಅತ್ಯಂತ ನಿರಾಶಾದಾಯಕ ಬಜೆಟ್, ಬಜೆಟ್ನಲ್ಲಿ ಏನೂ ಇಲ್ಲ ಅಂತ ಹೇಳಿದ್ದಾರೆ. DK ಶಿವಕುಮಾರ್ ಮಾತನಾಡಿದ್ದಾರೆ, ಎಲೆಕ್ಷನ್ ಬರ್ತಿದ್ದಿಲ್ಲ, ಅದು ಎಲೆಕ್ಷನ್ ನೋಡ್ಕೊಂಡು ಬಜೆಟ್ ಮಂಡನೆ ಮಾಡಿದ್ದಾರೆ, ಸುಮ್ಮನೆ ಎಲ್ಲ ಅನೌನ್ಸ್ಮೆಂಟ್ ಮಾಡಿದರೆ ಕೆಲವೊಂದಿಷ್ಟು ಯೋಜನೆಗಳನ್ನು, ಬಟ್ ಜಾರಿ ತರೋಕ್ಕೆಲ್ಲ ಆಗಲ್ಲ ಅವ್ರ ಕೈಯಲ್ಲಿ ಅಂತ ಹೇಳಿದ್ದಾರೆ. ಸೊ BJPಯವರು ಸ್ವಲ್ಪ ಈಗ ಸುಬ್ರಹ್ಮಣ್ಯ ಸ್ವಾಮಿ ವ್ಯಂಗ್ಯ ಮಾಡಿದ್ದಾರೆ, ಕಾಂಗ್ರೆಸ್ ಆಬ್ವಿಯಸ್ಲಿ ಚೆನ್ನಾಗಿದ್ರು ಚೆನ್ನಾಗಿಲ್ಲದೇ ಇದ್ರು ಟೀಕೆ ಮಾಡೇ ಮಾಡ್ತಾರೆ, ಟೀಕೆ ಮಾಡಿದರೆ ನೋಡಬೇಕು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಬಜೆಟ್ನ ಏನು ಆಳ ಎಷ್ಟು ಅಗಲ ಇದೆ ಎಷ್ಟು ಉಪಯೋಗ ಆಗುತ್ತೆ ಅಂತ. ಬಟ್ ಮೇಲ್ನೋಟಕ್ಕೆ ಈಗ ಹೇಳಿದಲ್ಲ ಅಮೃತ್ ಕಾಲದ ಬಜೆಟ್ ಅಂದಾಗ ಇದು ಒಂದು ವರ್ಷದ ಕಲ್ಪನೆಗೆ ಆಗಲ್ಲ, ಇದು ದೂರದೃಷ್ಟಿ ಇಲ್ಲಂತ ಬಜೆಟ್ ಅನ್ನೋ ಚರ್ಚೆ ಆಗ್ತಿದೆ. ನೋಡೋಣ ಇದರ ಪ್ರಯೋಜನ ಎಷ್ಟಾಗುತ್ತೆ ಅಂತ.